ಕರ್ನಾಟಕದಲ್ಲಿ ಇವತ್ತು ಕೇವಲ ಒಂದೇ ಒಂದು ಕೊರೋನಾ ಕೇಸ್ ದೃಢಪಟ್ಟಿದೆ. ಒಂದು ಕೊರೋನಾ ಪಾಸಿಟಿವ್ ಕೇಸ್ ಅಷ್ಟೇ ಇವತ್ತು ಕರ್ನಾಟಕದಲ್ಲಿ ವರದಿಯಾಗಿದೆ. ನೆನ್ನೆವರೆಗೂ 500 ಇದ್ದಂತ ಸಂಖ್ಯೆ ಇವತ್ತು ಒಂದು ಮಾತ್ರ ಏರಿಕೆಯನ್ನ ಕಂಡಿದೆ. ಸೊ ಇವತ್ತು ಒಂದು ಪಾಸಿಟಿವ್ ಕೇಸ್ ಕಂಡುಬಂದಿದೆ ಕರ್ನಾಟಕದಲ್ಲಿ. ಹಾಗಾದ್ರೆ ಈ ಕೇಸ್ ಎಲ್ಲಿ ಇದ್ದು ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಇದೆ. ಆ ಕುರಿತಂತೆಯೂ ಕೂಡ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಇವತ್ತು ಒಂದೇ ಒಂದು ಕೊರೋನಾ ಕೇಸ್ ದೃಢಪಟ್ಟಿದೆ. ದಕ್ಷಿಣ ಕನ್ನಡದ ಪಾಣೆ ಮಂಗಳೂರಿನ ಮಹಿಳೆಗೆ ಇದೀಗ ಕೊರೋನಾ ಪಾಸಿಟಿವ್ ಕಂಡುಬಂದಿರುವುದು. ದಕ್ಷಿಣ ಕನ್ನಡದ ಪಾಣೆಯ ಮಹಿಳೆಯಲ್ಲಿ ಇದೀಗ ಕೊರೋನಾ ಪಾಸಿಟಿವ್ ಕಂಡುಬಂದಿದೆ ಅನ್ನುವಂತ ಮಾಹಿತಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪಾಣೆ ಮಂಗಳೂರು ಅನ್ನುವಂತ ಊರಿನ ಒಬ್ಬ ಮಹಿಳೆಯಲ್ಲಿ ಇದೀಗ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಅದು ಇವತ್ತು ದೃಢಪಟ್ಟಿರುವಂತದ್ದು. ಸೊ ಹಾಗಾಗಿ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 501ಕ್ಕೆ ಏರಿಕೆಯಾಗಿದೆ. ಮಂಗಳೂರಿನ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಆಯಾನಲ್ಲಿ ಇದೀಗ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಇವತ್ತು ಕರ್ನಾಟಕದಲ್ಲಿ ಒಂದೇ ಒಂದು ಕೊರೋನಾ ಪಾಸಿಟಿವ್ ಕೇಸ್ ಕಂಡು ಬಂದಿದೆ. ಇವತ್ತು ಬೆಂಗಳೂರಿನ ಪಾಲಿಗೆ ಸಮಾಧಾನಕರ ಸುದ್ದಿ. ಬೆಂಗಳೂರಲ್ಲಿ ಇವತ್ತು ಯಾವುದೇ ಕೊರೋನಾ ಕೇಸ್ ದೃಢಪಟ್ಟಿಲ್ಲ. ಮೈಸೂರು, ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಇದೆಲ್ಲವೂ ಕೂಡ ಕೊರೋನಾ ಹಾಟ್ಸ್ಪಾಟ್ ಜಿಲ್ಲೆಗಳು. ಈ ಕೊರೋನಾ ಹಾಟ್ಸ್ಪಾಟ್ ಜಿಲ್ಲೆಗಳಲ್ಲೂ ಕೂಡ ಯಾವುದೇ ಕೊರೋನಾ ವರದಿ ಇವತ್ತಾಗಿಲ್ಲ. ದಕ್ಷಿಣ ಕನ್ನಡದ ಪಾಣೆ ಮಂಗಳೂರನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಕೊರೋನಾ ಕೇಸ್ ದಾಖಲಾಗಿಲ್ಲ. ಮೈಸೂರಿನಲ್ಲೂ ಕೂಡ ಇವತ್ತು ಯಾವುದೇ ಕೊರೋನಾ ಕೇಸ್ ವರದಿಯಾಗಿಲ್ಲ. ಬೆಂಗಳೂರಿನಲ್ಲಿ ಇವತ್ತು ಯಾವುದೇ ಕೊರೋನಾ ಕೇಸ್ ವರದಿಯಾಗಿಲ್ಲ. ಒಂದ್ ರೀತಿ ಸಮಾಧಾನಕರ ಸುದ್ದಿ. ಇದೇ ರೀತಿಯಾಗಿ ಮುಂದುವರಿಲಿ ಅನ್ನೋದೇ ಎಲ್ಲರ ಆಶಯ ಕೂಡ ಆಗಿರುತ್ತೆ. ಆದ್ರೆ ದಕ್ಷಿಣ ಕನ್ನಡವನ್ನ ಬಿಟ್ಟು ದಕ್ಷಿಣ ಕನ್ನಡದಲ್ಲಿ ಪಾಣೆ ಮಂಗಳೂರು ಅನ್ನುವಂತ ಊರಿನ ಒಬ್ಬ ಮಹಿಳೆಯಲ್ಲಿ ಕೊರೋನಾ ದೃಢಪಟ್ಟಿದೆ. ಸೊ ಆ ಮುಖಾಂತರ ಸಂಖ್ಯೆ 501ಕ್ಕೆ ಏರಿಕೆಯಾಗಿದೆ. ಆ ಸಂಖ್ಯೆಯನ್ನ ಹೊರತುಪಡಿಸಿದ್ರೆ ಬೇರೆಲ್ಲೂ ಕೂಡ ಕೊರೋನಾ ಕೇಸ್ ಇವತ್ತು ದೃಢಪಟ್ಟಿಲ್ಲ. ಬೆಂಗಳೂರಾಗಿರಬಹುದು, ಕಲಬುರಗಿ ಆಗಿರಬಹುದು, ಮೈಸೂರು ಆಗಿರಬಹುದು, ವಿಜಯಪುರ ಆಗಿರಬಹುದು, ಎಲ್ಲೂ ಕೂಡ ಇವತ್ತು ಕೊರೋನಾ ಕೇಸ್ ವರದಿಯಾಗಿಲ್ಲ. ದಕ್ಷಿಣ ಕನ್ನಡದ ಪಾಣೆ ಮಂಗಳೂರಿನ ಒಬ್ಬ ಮಹಿಳೆಯಲ್ಲಿ ಕೊರೋನಾ ದೃಢಪಟ್ಟಿದೆ. ಅದನ್ನ ಹೊರತುಪಡಿಸಿದ್ರೆ ಬೇರೆಲ್ಲೂ ಕೂಡ ಇವತ್ತು ಕೊರೋನಾ ಕೇಸ್ ವರದಿಯಾಗಿಲ್ಲ. ಕರ್ನಾಟಕಕ್ಕೆ ಒಂದು ರೀತಿಯಾಗಿರುವಂತಹ ನಿರಾಳ ಅಂದ್ರೆ ಸಮಾಧಾನಕರ ಸುದ್ದಿ ಇವತ್ತು. ಹಾಗಾದ್ರೆ ಆ ಮಹಿಳೆಯ ಹಿಸ್ಟ್ರಿ ನೋಡ್ತಾ ಹೋದ್ರೆ ಹಾಸ್ಪಿಟಲ್ನಲ್ಲಿ ಆಯಾ ಆಗಿ ಕೆಲಸ ಮಾಡ್ತಾ ಇದ್ರು ಆ ಮಹಿಳೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಮಂಗಳೂರಿನ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಆಯಾಳಿಗೆ ಇದೀಗ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಎಲ್ಲಾ ಡೆವಲಪ್ಮೆಂಟ್ಸ್ಗಳ ಕುರಿತು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಲೋಕೇಶ್, ಕರ್ನಾಟಕದ ಪಾಲಿಗೆ ಇವತ್ತು ಸಮಾಧಾನಕರ ಸುದ್ದಿ ಏನಂದ್ರೆ ಒಂದೇ ಒಂದು ಕೊರೋನಾ ಕೇಸ್ ದೃಢಪಟ್ಟಿರುವಂತದ್ದು, ಹಾಟ್ಸ್ಪಾಟ್ಗಳಲ್ಲಿ ಯಾವುದೇ ವರದಿ ಆಗಿಲ್ಲ. ಏನ್ ಮಾಹಿತಿ ಸಿಗ್ತಾ ಇದೆ ಇವತ್ತಿನ ಈ ಕೇಸ್ ಏನಿದೆ ಅದರ ಹಿಸ್ಟ್ರಿ ನೋಡೋದಾದ್ರೆ? ಸಭಾ, ಇವತ್ತು ಏನು ಮಂಗಳೂರಿನಲ್ಲಿ ಒಂದು ವರದಿ ಆಗಿದೆ, ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಆಯಾಗಿ ಕೆಲಸ ಮಾಡ್ತಿದ್ರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನು ಆ ಸೋಂಕಿತ ವ್ಯಕ್ತಿಗಳು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು ಎನ್ನುವಂತ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ಆಸ್ಪತ್ರೆನೆ ಕೂಡ ಕ್ವಾರಂಟೈನ್ ಮಾಡುವುದಕ್ಕೆ ಆರೋಗ್ಯ ಅಧಿಕಾರಿಗಳು ಸಿದ್ಧತೆ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ವಿಚಾರ ಅಂತಂದ್ರೆ ಆ ಕರ್ನಾಟಕದ ಪಾಲಿಗೆ ಖುಷಿ ಪಡುವಂತ ವಿಚಾರ ಅಂತಂದ್ರೆ ಇವತ್ತು ಯಾವುದೇ ಕೇಸ್ಗಳು ದಾಖಲಾಗಿಲ್ಲ. ಬೆಂಗಳೂರಿನಲ್ಲಿ 39 ಹಾಟ್ಸ್ಪಾಟ್ ಏರಿಯಾಗಳಿವೆ, ಅಲ್ಲಿ ಕೂಡ ಯಾವುದೇ ಕೇಸ್ಗಳು ದಾಖಲಾಗಿಲ್ಲ. ಆದ್ರೆ ಸಂಜೆ ವೇಳೆಗೆ ಕೇಸ್ಗಳು ಜಾಸ್ತಿ ಆಗುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಅಂದ್ರೆ ನಿನ್ನೆ ಮಾಡಿರ್ತಕ್ಕಂತ ಏನು ಟೆಸ್ಟ್ ಮಾಡಿದರೆ ಆ ಟೆಸ್ಟ್ ಗಳ ಒಂದು ನೆಗೆಟಿವ್ ರಿಪೋರ್ಟ್ ಕೂಡ ಇವತ್ತು ಸಂಜೆ ಒಳಗಡೆ ಆರೋಗ್ಯ ಅಧಿಕಾರಿಗಳ ಕೈಗೆ ಸಿಗುತ್ತೆ. ಕಾದ್ ನೋಡ್ಬೇಕಾಗಿದೆ. ಇದೇ ರೀತಿಯ ಒಂದ್ ರೀತಿ ಮುಂದುವರಿಯುತ್ತಾ ಅಥವಾ ಕೇಸ್ಗಳು ಜಾಸ್ತಿ ಆಗ್ತವಂತ ನೋಡ್ಬೇಕು. ಅಥವಾ ಧನ್ಯವಾದ ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.